ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹುಸೇನ್ ಬಾವ ಅಂತ. ನಾನು ಕಾರ್ಕಳ ಬೈಲೂರಿನಲ್ಲಿ ಇರೋದು. ಆ್ಯಕ್ಚುಲಿ ಇರೋದು ನಾನು ದುಬೈಯಲ್ಲಿ, ಆದರೆ ಈಗ ವೆಕೇಷನಲ್ಲಿ ಊರಿಗೆ ಬಂದವ. ನನಗೆ ಸ್ವಲ್ಪ ಹರ್ನಿಯದಲ್ಲಿ ಹೊಕ್ಕಳು ಸ್ವಲ್ಪ ದೊಡ್ಡದಾಗಿತ್ತು, ಒಂದು 2 ಇಂಚ್ ಆಗಿತ್ತು. ಹಾಗಾಗಿ ನಮ್ಮದು ಫ್ಯಾಮಿಲಿ ಡಾಕ್ಟರ್ ಉಡುಪಿಯವರು ಆರ್ ಎನ್ ಭಟ್ ಅಂತ ಇದ್ದಾರೆ, ಅವರು ಸಜೆಷನ್ ಮಾಡಿದರು ಕೆ ಎಮ್ ಸಿಯಲ್ಲಿ ಹೋಗಿ. ಅಲ್ಲಿ ವಿದ್ಯಾ ಶ್ರದ್ಧಾ ಭಟ್ ಅಂತ ಇದ್ದಾರೆ ಸರ್ಜರಿ, ಅವರು ಒಳ್ಳೆಯದು ಮಾಡ್ತಾರೆ, ನೋಡಿ ಹೋಗಿ ಅಂತ ಸಜೆಷನ್ ಮಾಡಿದರು. ಹಾಗೆ ನಾನು ಇಲ್ಲಿ ಬಂದೆ. ಬಂದು ಇದಕ್ಕಿಂತ ಮೊದಲು ನಾನು ಬೇರೆ ಒಂದು ಕಡೆಗೆ ಹೋಗಿದ್ದೆ. ಅವರು ಹೇಳಿದರು ನನಗೆ ಅಲ್ಲಿ ಸರಿಯಾಗಲಿಲ್ಲ, ಅಂದರೆ ಡಾಕ್ಟರ್ಸ್ನ ಮಾತಾಡುವ ರೀತಿ ಅದು ನನಗೆ ಹೆಚ್ಚು ಮೆಚ್ಚುಗೆ ಆಗಲಿಲ್ಲ. ಇಲ್ಲಿ ಬಂದಾಗ ಇವರು ನೋಡಿದಾಗಲೇ ಅವರು ಮಾತಾಡಿದ ವೇ ಅಲ್ಲಿ ನನಗೆ ತುಂಬ ಇಷ್ಟವಾಯಿತು. ಅಂದರೆ ನಾನು ಬಂದದ್ದು ಹರ್ನಿಯದ ಪ್ರಾಬ್ಲಮ್ ಇದೆ, ನೋವೇನು ಆಗುತ್ತಿರಲಿಲ್ಲ ನನಗೆ, ಜಸ್ಟ್ ಅದು ದೊಡ್ಡದಾಗಿದೆ, ಇನ್ನು ಹೋಗಿ ಅಲ್ಲಿಗೂ ತೊಂದರೆ ಆಗೋದು ಬೇಡ ಅಂತ ನಾನು ಇಲ್ಲಿ ಸಜೆಷನ್ ಬಂದದ್ದು. ಆಗ ಮ್ಯಾಮ್ ಅದನ್ನಷ್ಟು ಮೈಂಡ್ ಮಾಡ್ತಿರಲಿಲ್ಲ, ಯಾಕಂದರೆ ಅವರಿಗೆ ನನ್ನ ಬಾಡಿ ನೋಡಿ ನನ್ನ ವೆಯ್ಟ್ ನೋಡಿ ಅದೇ ಅವರಿಗೆ ತುಂಬ ಇದಾಗಿತ್ತು. ಅವ್ರು ಹೇಳಿದರು ಇದು ನೀವು ಮೊದಲು ಒಂದು ಬ್ಯಾರಿಟಿಕ್ ಸರ್ಜರಿ ಮಾಡಿಕೊಳ್ಳಿ, ವೆಯ್ಟ್ ಲಾಸ್ ಮಾಡಿಕೊಳ್ಳಿ, ಯಾಕಂದರೆ ನಾ ಈಗ ನಿಮ್ಮದು ಒಕ್ಕಲಿನ ಸುತ್ತಮುತ್ತಲೂ ಫ್ಯಾಟ್ ತುಂಬಿದೆ. ಈಗ ನಾನು ಹರ್ನಿಯ ಆಪರೇಷನ್ ಮಾಡಿದರು, ಅದಕ್ಕೆ ಸ್ಟಿಚ್ ಆಗಬೇಕು ಒಳಗೆ ಮೆಸಲ್ಲಿಟ್ಟು, ಆ ಸ್ಟಿಚ್ಚು ಅದು ಈ ಇದೇನದು ಫ್ಯಾಟ್ನಿಂದ ಕೆಲವೊಮ್ಮೆ ಸ್ಟಿಚ್ಚು ಸರಿಯಾಗಿ ಕುತ್ಕೊಳ್ಳೋದಿಲ್ಲ, ಬಿಡ್ತದೆ, ಮತ್ತೆ ಅದು ನಿಮಗೆ ಮತ್ತೆ ತೊಂದರೆ ಆಗ್ಬೋದು, ಸಕ್ಸಸ್ ಆಗಲಿಕ್ಕಿಲ್ಲ. ಹಾಗೆ ತುಂಬ ಮಾತಾಡಿದ್ರು ಅವಳು, ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಮತ್ತು ಬ್ಯಾರಿಟಿಕ್ ಸರ್ಜರಿಯಿಂದ ಏನು ಲಾಭ, ಏನಾಗ್ತದೆ, ಮತ್ತು ನಿಮ್ಮದು ಆರ್ಟಿದ ಪ್ರಾಬ್ಲಮ್ಮು, ಮತ್ತು ನೀರು ಪ್ರಾಬ್ಲಮ್ಮು, ಮತ್ತು ಶುಗರ್ ಲೆವೆಲ್ ಎಲ್ಲ ತುಂಬ ಕರೆಕ್ಟಾಗಿ ಸಿಗ್ತದೆ, ಟ್ರೈ ಮಾಡಿ ನೋಡಿ ನೀವು, ನಿಮ್ಮ ಇದರಲ್ಲಿ ನೀವು ತೆಗೆದುಕೊಳ್ಳಿ ಡಿಸಿಷನ್ ಅಂತೇಳಿ ನನಗೆ ತುಂಬ ಇದು ಆಪ್ಷನ್ ಮಾಡಿದರು ಅವರು. ನಂತರ ಒಂದು 3 ವಾರ ಡಯಟಿಕ್ ಮಾಡಲಿಕ್ಕೆ ಹೇಳಿದರು, ನೋಡುವ ವೆಯ್ಟ್ ಸ್ವಲ್ಪ ಆದರೂ ಲಾಸ್ ಆದರೆ ನಾವು ಮಾಡುವ ಅಂತ ಹೇಳಿದರು. ಅದೇ ರೀತಿ ಅವರ ಡಯಟಿಷನ್ ಕೊಟ್ಟ ಹಾಗೆ ನಾನು 3 ವಾರ ಮಾಡಿದೆ. ಮಾಡಿದ ನಂತರ ನನಗೆ 3 ವಾರದಲ್ಲಿ ಒಂದು 5-6 ಕಿಲೋ ಲೂಸ್ ಆಯಿತು ನನಗೆ. ನಾನು ಆ್ಯಕ್ಚುಲಿ 129 ಇತ್ತೆ, ಅಂದರೆ ನನ್ನ ವೆಯ್ಟ್ 115-120 ಇತ್ತು ನಾರ್ಮಲ್. ಈ ಸಲ ಊರಿಗೆ ಬಂದಾಗ 129 ಆಯಿತು. ಇದು ಡಯಟಿಂಗ್ ಮಾಡಿದ ನಂತರ ನನಗೆ 5-6 ಕಿಲೋ ಕಮ್ಮಿ ಆಯಿತು. ನಂತರ ನಾನು ಬಂದು ಇವರ ಹತ್ರ ಮೀಟ್ ಆದೆ, ಹೇಳಿದೆ, ಅವರೆಲ್ಲ ಹೇಳಿದರು ನನಗೆ ಬ್ಯಾರಿಟಿಕ್ ಸರ್ಜರಿ ಮತ್ತು ಹರ್ನಿಯ ಎಲ್ಲ ಹೇಳಿದರು. ನಾವು ಎರಡನ್ನೂ ಮಾಡ್ತೇವೆ, ಲ್ಯಾಪೋಸ್ಕೋಪಿ ಅಂತ ಮಾಡ್ತೇವೆ, ಅದರಲ್ಲಿ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಒಂದು ವೇಳೆ ಬ್ಯಾರಿಟಿಕ್ ಸರ್ಜರಿ ಮಾಡಿದರೂ ನಿಮ್ಮ ಹರ್ನಿಯದ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಹೇಳಿದರು. ತುಂಬ ಇದು ಮಾಡಿದರು, ಅಂದರೆ ಮಾತಾಡುವ ರೀತಿ ಉಂಟಲ್ಲ, ನನಗೆ ತುಂಬ ಒಳ್ಳೆಯದಾಯಿತು ಎಲ್ಲ ವಿವರವಾಗಿ. ಮತ್ತು ಎನಿ ಟೈಮ್ ನೀವು ಕಾಲ್ ಮಾಡಿ 24 ಅವರ್ಸ್ ನಾನು ನಿಮ್ಮ ಫೋನಲ್ಲಿ ನಿಮಗೆ ಉತ್ತರ ಕೊಡ್ತೇನೆ ಅಂತೇಳಿ ಮನೆಯವರಾಗಿ ಮಾತಾಡಿದರು, ಒಳ್ಳೆ ಮಾತಾಡಿದರು. ಆ ರೀತಿಯಾಗಿ ನನಗೆ ಮೊದಲು ಸ್ವಲ್ಪ ಹೆದರಿಕೆ ಇತ್ತು, ನಂತರ ಇವರ ಹತ್ರ ಮೀಟ್ ಆದ ನಂತರ ನನಗೆ ಆ ಹೆದರಿಕೆ ಹೋಯಿತು. ಮತ್ತು ಬ್ಯಾರಿಟಿಕ್ ಸರ್ಜರಿ ಕೂಡ ಆಯಿತು. ನಾನು 1 ವಾರ ಇಲ್ಲಿ ಇದ್ದೆ ಹಾಸ್ಪಿಟಲ್ನಲ್ಲಿ, ಎಲ್ಲ ಚೆನ್ನಾಗಿ ನೋಡಿದ ಸ್ಟಾಫ್ ಎಲ್ಲ ಒಳ್ಳೆ ಡಾಕ್ಟ್ರು. ಮತ್ತು ಅದಕ್ಕಿಂತ ಮೊದಲು ಅವರು ಯಾವುದೇ ರಿಸ್ಕು ಅನ್ನು ತೆಗೆದುಕೊಳ್ಳಲಿಲ್ಲ, ಅಂದರೆ ಹಾರ್ಟಿದ್ದು ಪ್ರಾಬ್ಲಮ್ ಹಾರ್ಟಿದ್ ಡಾಕ್ಟ್ರು ಕೂಡ, ಮತ್ತು ಪಲ್ಸಿನ ಡಾಕ್ಟ್ರು, ಮತ್ತು ಶುಗರಿದ್ದು ಡಾಕ್ಟ್ರು, ಎಲ್ಲ ಡಾಕ್ಟ್ರನ್ನು ತೆಗೆದುಕೊಂಡು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡೆ, ಅವರೆಲ್ಲ ಓಕೆ ಆದ ನಂತರ ಅವರು ಮಾಡಿದ್ದು. ಹಾಗಾಗಿ ಏನೂ ತೊಂದರೆ ಇಲ್ಲ. ಮತ್ತು ಶ್ರದ್ಧಾ ಮ್ಯಾಮಿನಿಟ್ಟು ಇನ್ನೊಂದು ಡಾಕ್ಟ್ರ್ ಇದ್ದರು, ರಂಜಿತ್ ರಾಯ್ ಅಂತ, ಅವರು ಕೂಡ ಒಳ್ಳೆ ಮಾತಾಡಿ ನನಗೆ ಸಿ ಟಿ ಸ್ಕ್ಯಾನ್ ಎಲ್ಲ ನೋಡಿ ಅವರೆಲ್ಲ ನನಗೆ ಹೇಳಿದರು ಇವರ ಅಂದರೆ ಕರಳು ಒಕ್ಕಲಿನ ಹೊರಗೆ ಬಂದಿದೆ, ಸ್ವಲ್ಪ ಇದಿದೆ, ಹಾಗೆ ಅಲ್ಲಿ ತುಂಬ ಎಲ್ಲ ಹೇಳಿ ನನಗೆ ಸಾಂತ್ವನ ಒಳ್ಳೆ ಹೇಳಿದರು. ಹಾಗಾಗಿ ಚಂದ ರೀತಿಯಲ್ಲಿ ನಂದು ಆಪರೇಷನ್ ಎಲ್ಲ ಆಗಿ ಈಗ ನಾನು 2ನೇ ಸರಿ ಅಪಾಯಿಂಟ್ಮೆಂಟ್ಗೆ ಬಂದಿದ್ದೇನೆ. ಈಗ ನಾನು ನನಗೆ ನಂಬಲಿಕ್ಕೆ ಆಗೋದಿಲ್ಲ, 129 ಇದ್ದವನು, ಈಗ ನಾನು 109-110 ಇದ್ದೇನೆ. ಅಂದರೆ ಫ್ಯಾಟ್ ಹೊಟ್ಟೆಯದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ, ಅಂದರೆ ಮೊದಲೇ ಜಾಸ್ತಿ ಇದ್ದದ್ದು, ಬಾಕಿ ಎಲ್ಲ ನನಗೆ ಮೊದಲಕ್ಕಿಂತ ನಡೆಯುವಾಗ ಮತ್ತು ನಮಾಜ್ ಮಾಡುವಾಗ ಸಜ್ದೆಲ್ಲ ಮಾಡುವಾಗ ತುಂಬ ಲಘುವಾಗಿ ಒಳ್ಳೆಯದಾಗ್ತದೆ. ಅದರಿಂದ ಒಳ್ಳೆ ರೀತಿಯ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾರಿಗಾದರೂ ಇಂತಹ ವೆಯ್ಟ್ ಲಾಸು ಮತ್ತು ಹರ್ನಿಯ ಆಪರೇಷನ್ ಏನು ಮಾಡೋದಾದರೆ ಅವರು ಏನು ಸಂಕೋಚ ಇಲ್ಲದೆ ಇಲ್ಲಿ ಈ ಮ್ಯಾಮ್ನ ಹತ್ರ ಮಾಡಿಸಬಹುದು. ಒಳ್ಳೆ ಡಾಕ್ಟ್ರ್ ಅವರು, ಒಳ್ಳೆ ಕೈಗುಣ ಅವರದು. ಎಲ್ಲದಕ್ಕಿಂತ ಒಳ್ಳೆಯದಂದರೆ ಕೈಗುಣ. ಒಂದು ಸರ್ಜರಿ ಮಾಡಿದ ನಂತರ ಹೇಗೆ ಕೇರ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಎಲ್ಲ ನೋಡಿಕೊಳ್ತಾರೆ.
ಕ್ಯಾಬ್ ತುಂಬ ತೆಗೆದುಕೊಳ್ತಾರೆ, ನಾವು ಫುಡ್ ಯಾವ್ದು ತಿನ್ನಬೇಕು ಏನು ಮಾಡಬೇಕು ಅಂತ, ಅದು ಮೇನ್ ಇಂಪಾರ್ಟೆಂಟ್. ಮತ್ತು ಯಾವುದು ಕರೆದ್ರೆ ನಮಗೆ ಫೋನ್ನಲ್ಲಿ ಅವರು ಹೇಳ್ತಾರೆ. ಈವನ್ ಈಗ ನಾನು ಹೋದರೂ ಕೂಡ ಆನ್ಲೈನ್ ಇಲ್ಲದರೆ ವಾಟ್ಸಪ್ನಲ್ಲಿ ನೀವು ನಮ್ಮದು ಕಾಂಟ್ಯಾಕ್ಟ್ ಆಗ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳೋದು ತುಂಬ ಕಮ್ಮಿ ಡಾಕ್ಟರ್ನವ್ರು, ಅಂದರೆ ಅವರವರದೇ ಪ್ರಾಬ್ಲಮ್ ಇರ್ತದೆ, ಯಾರು ಅಷ್ಟು ಕೇರ್ ಮಾಡೋದಿಲ್ಲ. ಇಲ್ಲಿ ತುಂಬ ಕೇರ್ ಮಾಡಿ ಎಲ್ಲ ನಾನು ಈಗ ಒಳ್ಳೆಯ ರೀತಿಯಲ್ಲಿ ಇದ್ದೇನೆ. ಮೊದಲೆಲ್ಲ ನನ್ನ ಮುಖ ಎಲ್ಲ ಸ್ವಲ್ಪ ಅಂದರೆ ಮಾಸ ಈಗೆಲ್ಲ ಇತ್ತು, ಈಗ ಒಳ್ಳೆ ಕ್ಲಿಯರ್ ಆಗಿದ್ದಾನೆ. ನಿನ್ನಿವತ್ತು ಬೆಳಿಗ್ಗೆ ನಾವು ಬಂದು ಮ್ಯಾಮ್ ಶ್ರದ್ಧಾ ಮ್ಯಾಮ್ನ ವೇಟ್ ಮಾಡ್ತಾ ಇದ್ದೆ, ಆದರೆ ಅವರಿಗೆ ನನ್ನ ಗುರುತ ಸಿಗಲಿಲ್ಲ ಅಂತಿದೆ. ಮತ್ತೆ ನೋಡಿ ಅವರಿಂದ ಹಾಯ್ ಮಾಡಿದಂತ ಗುರ್ತಾಯಿತು, ಅಂದರೆ ಅವರ ಪೇಷಂಟ್ ಅವರಿಗೂ ಗುರ್ತಾಗಲಿಲ್ಲ. ಆ ರೀತಿಯಾಗಿ ಒಂದು 20 kg ನಾನು ಜಾಸ್ತಿ ಅಂದರೆ ಇದೇ ಒಂದು ಒಂದೂವರೆ ತಿಂಗಳಲ್ಲಿ ಕಮ್ಮಿ ಆಗಿದ್ದೇನೆ. ಬಸ್ ಇದೇ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.